ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನ ಮಂಡಿಸಿ ಒಳಮೀಸಲಾತಿ ಕಾಯ್ದೆಯನ್ನ ಜಾರಿಗೊಳಿಸಲು ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು ಹಾಗೂ ಉತ್ತರ ಪ್ರದೇಶದ ಯುವತಿ ಅತ್ಯಾಚಾರ ಮತ್ತು ಕೊಲೆ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ನೀಡುವಂತೆ ಆಗ್ರಹಿಸಿ ಇಂದು ಬಾಗಲಕೋಟೆಯಲ್ಲಿ ಕರ್ನಾಟಕ ಮಾದಿಗರ ಸಂಘ ಜಿಲ್ಲಾ ಸಮಿತಿಯವರು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಮನವಿ ಸಲ್ಲಿಸಿದರು ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಸದಾಶಿವ ವರದಿಯನ್ನ ಜಾರಿ ಮಾಡ್ತೀವಿ ಎಂದು ನಮ್ಮ ಸಮಾಜಕ್ಕೆ ಸುಳ್ಳು ಭರವಸೆಗಳನ್ನು ನೀಡಿದರು ನಂತರ ಅದರ ಸ್ಥಿತಿ ಏನಾಯಿತು ಅಂತ ಅರ್ಥಿದ್ದಾರೆ ಇನ್ನೋರ್ವ ಮಾಜಿ ಸಿಎಂ ಕುಮಾರಸ್ವಾಮಿಯವರು ಈ ವರದಿಯನ್ನ ಕೇಂದ್ರಕ್ಕೆ ಮಂಡಿಸುತ್ತೇನೆ ಅಂತ 2 ತಿಂಗಳ ಕಾಲಹರಣ ಮಾಡಿದ್ದಾರೆ ಇದೀಗ ಮುಖ್ಯಮಂತ್ರಿಗಳಾದಂತ ಬಿಎಸ್ ಯಡಿಯೂರಪ್ಪನವರು ಈ ಕುರಿತು ಏನನ್ನು ಮಾತನಾಡುತ್ತಿಲ್ಲ ಇದನ್ನ ನಮ್ಮ ಸಮಾಜ ಖಂಡಿಸುತ್ತೆ ಮುಂಬರುವ ಚುನಾವಣೆಯಲ್ಲಿ ಮಾದಿಗರ ಶಕ್ತಿ ಏನು ಎಂದು ತೋರಿಸುತ್ತೀವಿ ಅಂತ ಕರ್ನಾಟಕ ಮಾದಿಗರ ಸಮಿತಿ ಪದಾಧಿಕಾರಿಗಳು ಆಕ್ರೋಶ ವ್ಯಕ್ತಪಡಿಸಿದರು ಹಾಗೆ ಅತ್ಯಾಚಾರಗೈದು ಕೊಲೆ ಮಾಡಿದವರನ್ನ ಗಲ್ಲಿಗೇರಿಸುವಂತೆ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಸಮಿತಿ ಜಿಲ್ಲಾಧ್ಯಕ್ಷರಾದ ಲಗಮಪ್ಪ ಮಾದರ್ ಜಿಲ್ಲಾ ಉಪಾಧ್ಯಕ್ಷರಾದ ಅರ್ಜುನ್ ಸರ್ವಿ ರಾಜ್ಯ ಕಲಾವಿದ ಘಟಕದ ರಾಜ್ಯಾಧ್ಯಕ್ಷ ಅಶೋಕ್ ಮೇತ್ರಿ ಸಮಿತಿಯ ರಾಜ್ಯ ಉಪಾಧ್ಯಕ್ಷ ಹನುಮಂತ ಮಾದರ್ ಸೇರಿದಂತೆ ಮಾದಿಗರ ಸಂಘದ ಮುಖಂಡರು ಪದಾಧಿಕಾರಿಗಳು ಸಮಾಜದ ಯುವಕರು ಭಾಗವಹಿಸಿದರು ಪ್ರತಿಭಟನಾ ನಿರತರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದರು ಕಿಕ್ ಹೊಡೆದು ಹೊಡೆದು ಸುಸ್ತಾಗಿ ಹೋಗಿದೆ ಸರಿಯಾಗಿ ಗಾಡಿ ಸ್ಟಾರ್ಟ್ ಆಗ್ತಾನೆ ಇಲ್ಲ ಮೈಲೇಜ್ ಅಂತೂ ಇಲ್ವೇ ಇಲ್ಲ ಹೀಗಾಗಿ ನಾನು ಗಾಡಿ ಬದಲಾಯಿಸಬೇಕು ಅಂತ ಮಾಡಿದ್ದೀನಿ 5 ನಿಮಿಷ ಇರಿ ಸರ್ ನಾನು ಗಾಡಿ ಚೆಕ್ ಮಾಡ್ತೀನಿ ಪ್ರಶಾಂತ ಆ ಸ್ಪೆಷಲ್ ಇಂಜಿನ್ ಆಯಿಲ್ ತಗೊಂಡು ಬಾ ಗಾಡಿ ಬದಲಾಯಿಸೋದು ಅವಶ್ಯಕತೆ ಏನಿಲ್ಲ ಸರ್ ಬರೀ ಇಂಜಿನ್ ಆಯಿಲ್ ಅಷ್ಟೇ ಬದಲಾಯಿಸಿದ್ದೀನಿ ಸರ್ ಇನ್ ಮುಂದೆ ಕ್ರಿಸ್ಟಲ್ ಪ್ರೀಮಿಯಂ ಆಯಿಲನ್ನೇ ಬಳಸಿ ಸುದೀರ್ಘ ಬಾಳಿಕೆ ಮತ್ತು ಸುಗಮ ಪಯಣಕ್ಕಾಗಿ ಕ್ರಿಸ್ಟಲ್ ಪ್ರೀಮಿಯಂ ಎಂಜಿನ್ ಆಯಿಲ್ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ